ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ಶ್ರೀ ವಿಠ್ಠಲ ದೇವರ ಜಾತ್ರೆಯು ಸರಳವಾಗಿ ವಿಜೃಂಭಣೆಯಿಂದ ಜರುಗಿತು. ಹುನ್ನೂರು ಗ್ರಾಮದ ಸುತ್ತಲಿನ ವಿವಿಧ ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ವಿಠ್ಠಲ ದೇವರ ಭಕ್ತರು ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಭೀಮನ ರಾಮಗೋನಟ್ಟಿ ಅವರು 45 ವರ್ಷಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಭಕ್ತರು ಮಾಡಿದ್ದುದು ಇನ್ನು ಅನೇಕ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಎಂದು ತಿಳಿಸಿದರು. ಶ್ರೀ ವಿಠ್ಠಲ ದೇವರಿಗೆ ನಮಸ್ಕರಿಸಿ ಇದು ಜಾತ್ರೆ ಮಾಡಿ ಮುಂಜಾನೆ 7 ನುಡಿ ಆಗ್ತಾವೆ ಇಲ್ಲಿ ಮತ್ತು ಇದು ಹೊಳೆ ಮುನಿಗಿ 1774 ಈ ಹುಣೂರ ಹೊಳೆ ಮುನಿಗಿತ್ತು. ಮುನಿಗಿದ ಬಳಿಕ ದೇವರ ತಂದು ಮ್ಯಾಲ ಶೆಡ್ ಮೇಲೆ ಪೂಜೆ ಮಾಡಿ ಹಂಗೆ ದೇವರು ಇದ್ರ ಮೇಲೆ ಈಗ 45 ವರ್ಷದಿಂದ ಈಗ 1,500 ಕೆಲಸ ಆಗಿರ್ಬೇಕು. ಗೌರ್ಮೆಂಟಿಂದ ಸಹಾಯ ಏನು ಭಾಳ ಸಿಕ್ಕಿಲ್ಲ ನಮಗೆ. ಎಲ್ಲ ಭಕ್ತರ ಮೇಲೆ ಇದೆಲ್ಲ ನಡೆದೈತಿ. ಇದು ನಮ್ದು ಜಾಗೃತ ಸ್ಥಳ ಐತಿ. ಇನ್ನು ಮುಂದಾದ್ರೂ ಭಕ್ತರು ಇಲ್ಲಿ ಭಾಳ ಬರ್ತಾರೋ, ಆದರೆ ಇನ್ನೂ ಜರ ನಮಗೆ ಅನುಕೂಲಗಳು ಬೇಕಾಗಿದ್ದಾವೆ, ಮಾಡಬೇಕಾಗೈತಿ. ನಾವು ಸರ್ಕಾರಕ್ಕೆ ಜರ ಹೇಳಬೇಕಾಗೈತಿ. ವಿಠ್ಠಲ್ ದೇವರ ಜಾತ್ರೆ ಕಮಿಟಿ ಸದಸ್ಯರು ಒಬ್ಬರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಕೊರೋನಾದಿಂದ ಜಾತ್ರೆ ನಡೆಸಿರಲಿಲ್ಲ. ಈ ವರ್ಷ ದೇವರ ಕೃಪೆಯಿಂದ ಕೊರೋನಾ ಕಡಿಮೆಯಾಗಿ ಜಾತ್ರೆಯು ವಿಭ್ರಂಜನೆಯಿಂದ ನಡೆದಿದೆ ಎಂದು ತಿಳಿಸಿದರು. ಹುನ್ನೂರು ಗ್ರಾಮದ ಶ್ರೀ ವಿಠ್ಠಲ ದೇವರ ಜಾತ್ರೆಯು ಪ್ರತಿ ವರ್ಷ ದಸರಾ ದಿವಸ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ, ಹಾಗೂ ಈ ಸಲ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಶ್ರೀ ವಿಠ್ಠಲ ದೇವರ ಕೃಪೆಯಿಂದ 2017, 2018, 2019 ಏನು ಕೊರೋನಾ ಬಂದು ಮಂದಿ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು. ಏನಪ್ಪ ಇದು ರೋಗ ರುಜಿನಿಂದ ಯಾವಾಗ ನಾವು ಮುಕ್ತಿ ಹೊಂದನಪ್ಪ ಅನ್ನೋದಾಗಿದ್ರು ಎಲ್ಲರೂ. ಈ ಸಲ ಏನೈತಿ, ಒಂದು 100-75% ಕೊರೋನಾ ಎಲ್ಲ ಮುಕ್ತಿಯಾಗಿ ಈ ಸಲ ಭಾಳ ಅಂದ್ರೆ ಭಾಳ ಜನಸಂಖ್ಯೆ ಕೂಡಿಕೆಸಂದು ಭಾಳ ಅತಿ ವಿಜೃಂಭಣೆಯಿಂದ ಈ ಮಹಾನವಮಿ ದಸರಾವನ್ನು ಎಲ್ಲರೂ ದೇವರ ಆಶೀರ್ವಾದದಿಂದ ಆಚರಿಸಿರ್ತಾರೆ. ಈ ಸಂದರ್ಭದಲ್ಲಿ ಶ್ರೀ ವಿಠ್ಠಲ್ ದೇವರ ಜಾತ್ರೆ ಕಮಿಟಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಕುಶಾಬಿ ನಾಗ್ನೂರಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಹಿಡಕಲ್ ಡ್ಯಾಂ.